ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಬನಶಂಕರಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಟೈಮ್ ಬಂದು ಮೂರು ಐವತ್ತಾಗಿದೆ ಇವಾಗ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಬನಶಂಕರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒನ್ ವೀಕ್ ಬ್ಯಾಕೇನ ಅಂದ್ಕೊಂಡಿದ್ವಿ ನನ್ನ ಪ್ರಿವಿಯರ್ಸ್ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಹಾಗೆ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಯಾಕಂತ ಹೇಳಿದರೆ ತುಂಬ ಜನರು ತುಂಬ ರೀತಿ ಕ್ವಶನ್ನ ಕೇಳ್ತಾ ಇದ್ದೀರಾ ಹಾಗಾಗಿ ಓಕೆ ಫ್ರೆಂಡ್ಸ್ ಬನ್ನಿ ತುಂಬ ಜನ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದಾದ್ರೂ ಒಂದು ಪೂಜೆ ಇದ್ದರೆ ಹೇಳಿ ಹಾಗೆ ನನಗೆ ಇನ್ನೂ ಮದುವೆ ಸೆಟ್ ಆಗಿಲ್ಲ ಮೇಡಮ್ ಯಾವುದಾದ್ರೂ ಒಂದು ವ್ರತನ ಹೇಳಿ ಅಂತ ಕೇಳ್ತಾ ಇದ್ದೀರಾ ಅಲ್ವಾ ಇದಕ್ಕೆಲ್ಲಕ್ಕೂ ಒಂದು ಸೊಲ್ಯೂಷನ್ನ ಹೇಳ್ತೀನಿ ಹಿಂದಿನ ವಿಡಿಯೋದಲ್ಲೂ ಕೂಡ ನೀವು ತುಂಬ ಜನರು ತುಂಬ ಥರದ ಪ್ರಾಬ್ಲಮಿಗೆ ಸೊಲ್ಯೂಷನ್ನ ಪಡ್ಕೊಂಡಿದ್ದೀರಾ ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಪ್ರೀತಿ ಸಂಬಂಧಿತ ಸಮಸ್ಯೆಗಳಿಗೆ ಮಂತ್ರ ಮತ್ತು ಯಂತ್ರದಿಂದ ಶಾಶ್ವತ ಪರಿಹಾರ ಇವರಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು ನಿಮಗೆ ಯಾವುದೇ ಥರ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇವರು ಸೊಲ್ಯೂಷನ್ನ ಕೊಡ್ತಾರೆ ಫೋನಿನ ಮೂಲಕ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಲ್ವ ನಮಗೆ ತುಂಬ ಸಾಲ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಥವಾ ನನಗೆ ಇನ್ನೂ ಮದುವೆ ಸಟ್ಟಾಗಿಲ್ಲ ಹಾಗೆ ತುಂಬ ಥರದ ಕ್ವಶನ್ನ ಕೇಳ್ತಾನೆ ಇರ್ತೀರ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ಒಂದು ಪರಿಹಾರ ಆದರೆ ತಿಳಿಸಿ ಅಂತ ಇವರ ನಂಬರಿಗೆ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಖಂಡಿತ ಫೋನಿನ ಮೂಲಕ ಇವರು ನಿಮಗೆ ಪರಿಹಾರನ ತಿಳಿಸಿಕೊಡ್ತಾರೆ ಪ್ರೀತಿಯಲ್ಲಿ ತೊಂದರೆ ಇದ್ದರೆ ವ್ಯಾಪಾರ ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಮದುವೆ ಸಮಸ್ಯೆ ಉದ್ಯೋಗ ಸಮಸ್ಯೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಿರಿಕಿರಿ ಡೈವರ್ ಸಮಸ್ಯೆ ಇದ್ದರೆ ಮತ್ತೆ ಶತ್ರುಗಳಿಂದ ತೊಂದರೆ ಇದ್ದಾಗ ಗಂಡ ಮಾತು ಕೇಳ್ದಿದ್ದರೆ ಅಥವಾ ಹೆಂಡತಿ ಮಾತು ಕೇಳ್ದಿದ್ದಾಗ ಈ ಒಂದು ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೂ ನಿಮಗೆ ಮನಸ್ಸಿಗೆ ನೆಮ್ಮದಿಲ್ಲ ಅಂದಾಗ ಇವರಿಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋದ್ವಿ ಸಾಯಂಕಾಲ ಆಗಿತ್ತು ಒಂದು ಐದು ಗಂಟೆ ಸಮಯದಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ತುಂಬ ಜನರು ಎಲ್ಲ ದಿನಗಳಲ್ಲೂ ಕೂಡ ನಿಂಬೆ ಹಣ್ಣಿನ ಆರತಿನ ಮಾಡ್ತಾರೆ ಹಾಗೆ ನಾನು ಕೂಡ ಮುಂದಿನ ದಿನಗಳಲ್ಲಿ ನಿಂಬೆ ಹಣ್ಣಿನ ಆರತಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಫ್ರೆಂಡ್ಸ್ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಜನ ಕೂಡ ಕಡಿಮೆ ಇದ್ದಾರೆ ನೋಡ್ತಾ ಇರ್ಬೋದು ನೋಡಿ ದೇವಸ್ಥಾನ ದರ್ಶನ ಮುಗಿಸಿ ಇವಾಗ ಕೂತ್ಕೊಂಡಿದ್ದೀವಿ ನಾವು ನಾನು ಪಾಪ ಅಲ್ಲಿ ಕೂತಿದ್ದಾಳೆ ನೋಡಿ ಇವಾಗ ದರ್ಶನ ಮುಗಿಸಿ ಈಚೆ ಕಡೆ ಕೂತ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇಲ್ಲಿ ನಮ್ಮ ಪಾಪು ಕೂಡ ಆಟ ಆಡ್ತಾ ಹಾಗೆ ಯಾರಿಗೆಲ್ಲ ಗೊತ್ತು ಈ ಒಂದು ವಿಷಯ ಅನ್ನೋದನ್ನು ಕಾಮೆಂಟ್ ಮಾಡಿ ಏನಂತ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ಬನಶಂಕರಿ ದೇವಸ್ಥಾನದಿಂದ ಎಡಗಡೆಗೆ ಒಂದು ದೇವಸ್ಥಾನ ಇದೆ ಬನಶಂಕರಿ ಎಂಬ ಶಾಕಾಂಬರಿ ದೇವಿ ಅಂತ ಆ ಶಾಕಾಂಬರಿ ದೇವಿಯ ಮುಂದೆ ಒಂದು ಪಾದದ ವಿಗ್ರಹ ಇದೆಯಲ್ಲ ಪಾದದ ಕಲ್ಲು ಆ ಒಂದು ಕಲ್ಲನ್ನು ಇಟ್ಕೊಂಡ್ರೆ ನಾವು ಏನು ಅಂದ್ಕೊಳ್ತೀವಿ ಮನಸ್ಸಿನಲ್ಲಿ ಅದು ಮುಂದೆ ಜರುಗುತ್ತೆ ಹಾಗೆ ನಾವು ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕಂದಾಗ ಈ ಕೈ ಮುಂದೆ ಹೋಗುತ್ತೆ ಅದು ನಾವು ಅಂದ್ಕೊಂಡಿರೋದು ಆಗಲ್ಲ ಅಂದರೆ ಕೈ ಅಲ್ಲೇ ಸ್ಟಾಪಾಗಿ ಸ್ಟ್ರಕ್ಕಾಗಿ ನಿಂತ್ಕೊಳ್ಳುತ್ತೆ ಈ ಒಂದು ವಿಷಯ ಯಾರಿಗೆಲ್ಲ ಗೊತ್ತು ತಿಳಿಸಿ ಸ್ನೇಹಿತರೆ ಬನಶಂಕರಿ ದೇವಸ್ಥಾನದಿಂದ ಎಡಗಡೆಗೆ ಶಾಕಾಂಬರಿ ದೇವಾಲಯ ಇದೆಯಲ್ವಾ ಅಲ್ಲಿ ಈ ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ ಶಾಕಾಂಬರಿ ದೇವಿ ಇದೆ ಆ ದೇವರ ದರ್ಶನ ಕೂಡ ಪಡೆದು ನಾವು ಇಲ್ಲಿ ಬಂದು ನಾವು ಆತ ಫಸ್ಟ್ ಟೈಮ್ ಈ ತರ ಕಲ್ಲನ್ನ ಮುಟ್ಟಿದ್ದು ನಾವು ಎರಡು ವಿಷಯದಲ್ಲಿ ಕೇಳಿಕೊಂಡಂಥದ್ದು ಅಲ್ಲಿ ಇರೋರೆಲ್ಲ ತುಂಬ ಕ್ಯೂ ಇದ್ದರು ತುಂಬ ಜನರಿದ್ರು ನಿಂತ್ಕೊಂಡಿದ್ರು ಏನಿದು ವಿಶೇಷ ಏನಕ್ಕೆ ಈ ಥರ ಕಲ್ಲನ್ನ ಮುಟ್ತಾಯಿದ್ದಾರೆ ಅಂತ ಅಂದ್ಕೊಂಡಾಗ ಅವರು ಹೇಳಿದ್ರಿಂದ ನಿಂತಿರೋರು ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಈ ರೀತಿ ಕೇಳಿ ಖಂಡಿತ ನೆರವೇರುತ್ತೆ ಅಂತ ಹೇಳಿದ್ರು ಹಾಗೆ ನಾವು ಹೋಗಿ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ ಸೊ ಒಂಥರ ಆ ಕಲ್ಲನ್ನು ಮುಟ್ಟೋದಕ್ಕೆ ಮೈಯೆಲ್ಲ ಎಲ್ಲ ಅಂಚನಾ ಅಂತ ಅನಿಸುತ್ತೆ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ನೀವು ಯಾರಾದರೂ ಬ್ಯಾಂಗ್ಳೂರಿಗೆ ಬಂದಾಗ ಬನಶಂಕರಿ ದೇವಸ್ಥಾನಕ್ಕೆ ಹೋದಾಗ ಈ ಕಲ್ಲನ್ನು ಅಲ್ಲೇ ತುಂಬ ಜನರು ಇರ್ತಾರೆ ಅಲ್ಲಿ ಹಿಂದೆ ಇರೋರನ್ನ ಕೇಳಿದ್ರೆ ಹೇಳ್ತಾರೆ ಡೀಟೇಲ್ ಆಗಿ ಅಥವಾ ದೇವಸ್ಥಾನದಲ್ಲಿ ಇರೋರನ್ನ ಕೇಳಿದ್ರೆ ಇದರದ ವಿಶೇಷತೆ ಏನಂತ ಕೇಳಿದ್ರೆ ಅವರು ಹೇಳ್ತಾರೆ ಸ್ನೇಹಿತರೆ ನಾವು ಮನಸ್ಸಲ್ಲಿ ಅಂದುಕೊಂಡು ಈ ಕಲ್ಲನ್ನು ಮುಟ್ಟಿದ್ರೆ ಖಂಡಿತ ಕೈ ಮುಂದೆ ಹೋಗಿ ಜರುಗುತ್ತೆ ಅಂದರೆ ಕೂಡುತ್ತೆ ಕೈ ಮುಂದೆ ಹಾಗೆ ದೇವಸ್ಥಾನದಿಂದ ದರ್ಶನ ಎಲ್ಲ ಪಡೆದು ಮನೆಗೆ ಹೊರಟ್ವಿ ಮನೆಗೆ ಟೈಮ್ ಆಗಿತ್ತು ಆವಾಗಲೇ ಎಂಟು ಗಂಟೆ ಎಂಟೂವರೆ ಆಗಿತ್ತು ಹಾಗೆ ಹೋಟೆಲ್ಗೆ ಹೋಗಿ ಊಟನ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಬಂದಿದ್ದೀವಿ ಸ್ನೇಹಿತರೆ ಊಟ ತಗೊಂಡಿದ್ದು ನಾವು ರೋಟಿ ಕರಿ ತೊಗೊಂಡಿದ್ವಿ ಹಾಗೆ ಪಾಪುಗೆ ಆನಿಯನ್ ದೋಸೆ ಈರುಳ್ಳಿ ದೋಸೆ ತೊಗೊಂಡಿದ್ವಿ ನಂದನವನ ಪ್ಯೂರ್ ವೆಜ್ ಯಾಕಂದರೆ ಕಾರ್ತಿಕ ಮಾಸದಲ್ಲಿ ನಾವು ನಾನ್ ವೆಜ್ನ ತಿನ್ನಲ್ಲ ಹಾಗಾಗಿ ಈ ಒಂದು ತಿಂಗಳಲ್ಲಿ ವೆಜಿಟೇರಿಯನ್ ಅಂತಲೇ ಹೇಳ್ಬೋದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆವತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಚುರುಮುರಿನ ಮಾಡಿದ್ದೆ ಸೊ ವಿಂಟರ್ ಸೀಸನ್ ಆಗಿರೋದ್ರಿಂದ ಏನಾದರೂ ಖಾರ ಖಾರವಾಗಿ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಹಾಗಾಗಿ ಈ ಒಂದು ಚುರುಮುರಿ ರೆಸಿಪಿನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಹಾಗಾಗಿ ನಾನು ಇದನ್ನು ಡೀಟೇಲ್ ಆಗೇನೂ ತೋರಿಸ್ಲಿಕ್ಕೆ ಹೋಗಲಿಲ್ಲ ನೋಡಿ ಸಂಜೆ ಟೈಮು ಟೀ ಜೊತೆಗೆ ಈ ಒಂದು ಕಪ್ ಚುರುಮುರಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ವಾಗಿತ್ತು ಅದಾದಮೇಲೆ ಇವಾಗ ಅಡುಗೆ ಮಾಡೋಣ ಅಂತ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರ ಇಲ್ಲಿ ಹೀರೆಕಾಯಿ ಮಸ್ಕಾಯಿ ಮಾಡೋಣ ಅಂತ ಹೇಳಿ ಈ ಒಂದು ರೆಸಿಪಿ ತುಂಬಾ ಇಷ್ಟ ನಮ್ಮನೇಲಿ ಎಲ್ರಿಗೂ ಅಂತಲೇ ಹೇಳ್ಬೋದು ಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಇಲ್ಲಿ ಬೇಳೆ ಮತ್ತು ಒಂದು ಹೀರೆಕಾಯಿನ ಕಟ್ ಮಾಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಒಂದೆರಡು ಮೂರು ವಿಸಿಲ್ನ ಬರ್ಸ್ಕೊಂಡ್ರೆ ಅದು ಸ್ಮ್ಯಾಶ್ ಆಗುತ್ತೆ ಬೇಕಂದರೆ ನೀವು ಒಂದು ಮಿಕ್ಸಿಲಿ ಹಾಕಿ ಒಂದೆರಡು ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ತರ್ತರಿಯಾಗಿಯೇ ಇರಬೇಕು ಇದು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊತೀವಿ ಅಂದ್ರೂ ಓಕೆ ಅದಾದಮೇಲೆ ಎಣ್ಣೆ ಸಾಸಿವೆ ಸ್ವಲ್ಪ ಕರ್ಬೇವು ಬೆಳ್ಳುಳ್ಳಿನ ಜಾಸ್ತಿ ಹಾಕಿ ಒಗ್ಗರಣೆ ಕೊಡ್ಕೊಳ್ಳಿ ಮತ್ತು ಸ್ವಲ್ಪ ಬೇಕಂದರೆ ಹಿಂಗನ್ನು ಹಾಕ್ಕೊಳ್ಳಿ ಇಲ್ಲಿ ಡೀಟೇಲ್ ಆಗೇನು ತೋರಿಸಲಿಕ್ಕೆ ಹೋಗಿಲ್ಲ ಸ್ನೇಹಿತರೆ ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಎಮ್ಮೆ ಆಗಿರುತ್ತೆ ಅಂತ ನಾನು ಹೇಳ್ಬೋದು ಈ ರೆಸಿಪಿ ಜೊತೆಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ